ಎಕ್ಸ್ಕ್ಲೂಸಿವ್ ಸುದ್ದಿ ಇಲ್ಲಿದೆ. ಡ್ರಗ್ಸ್ ದಂಧೆಯ ವಿರುದ್ಧ ಪೊಲೀಸರಿಂದ ಭರ್ಜರಿ ಭೇಟಿಯಾಗಿದೆ. ಕನ್ನಡದ ಸೆಲೆಬ್ರಿಟಿಗಳ ಮನೆ ಮೇಲೆ ಖಾಕಿ ಪಡೆಯಿಂದ ಭರ್ಜರಿ ದಾಳಿ. ಭರ್ಜರಿ ಭೇಟಿಯಾಡಿದ್ದಾರೆ ಪೊಲೀಸರು. ಕನ್ನಡದ ಸೆಲೆಬ್ರಿಟಿಗಳ ಮನೆ ಮೇಲೆ ಖಾಕಿ ಪಡೆ ಭರ್ಜರಿ ದಾಳಿ ನಡೆಸಿದೆ. ಡಿಜೆ ವಚನ್ ಚಿನ್ನಪ್ಪ, ಉದ್ಯಮಿ ಭರತ್ ಮನೆ ಮೇಲೆ ದಾಳಿ. ಸೆಲೆಬ್ರಿಟಿ ಸೋನಿಯಾ ಅಗರ್ವಾಲ್ ಮನೆ ಮೇಲೂ ದಾಳಿ. ರಾಜಾಜಿನಗರ, ಪದ್ಮನಾಭನಗರ, ಬೆಂಜನ್ ಟೌನ್ ನಲ್ಲಿ ದಾಳಿ ನಡೆಸಿದ್ದಾರೆ ಪೊಲೀಸರು. ಡಿಜೆ ವಚನ್ ಚಿನ್ನಪ್ಪ, ಉದ್ಯಮಿ ಭರತ್, ಸೆಲೆಬ್ರಿಟಿ ಸೋನಿಯಾ ಅಗರ್ವಾಲ್ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಡ್ರಗ್ ಪೆಡ್ಲರ್ ಥಾಮಸ್ ಕೊಟ್ಟಂತಹ ಮಾಹಿತಿಯ ಮೇರೆಗೆ ಈ ದಾಳಿ ನಡೆಯಿತು. ಡ್ರಗ್ಸ್ ಕೇಸ್ನಲ್ಲಿ ಡಿಜೆ ವಚನ್ ಚಿನ್ನಪ್ಪ ಪೊಲೀಸರ ವಶಕ್ಕೆ. ಉದ್ಯಮಿ ಭರತ್ ಕನ್ನಡದ ಖ್ಯಾತ ನಟಿಯ ಸ್ನೇಹಿತ. ನೈಜೀರಿಯನ್ ಪ್ರಜೆ ಥಾಮಸ್ ಹೇಳಿಕೆಯ ಮೇರೆಗೆ ದಾಳಿ. ಬೆಳ್ಳಂ ಬೆಳಗ್ಗೆ ಸೆಲೆಬ್ರಿಟಿಗಳ ಮನೆ ಮೇಲೆ ಖಾಕಿ ದಾಳಿ ನಡೆಸಿತು. ಪೂರ್ವ ವಿಭಾಗದ ಪೊಲೀಸರು ಈ ದಾಳಿಯನ್ನು ನಡೆಸಿದ್ದು. ಡ್ರಗ್ಸ್ ದಂಧೆ ವಿರುದ್ಧ ಭರ್ಜರಿ ಭೇಟಿಯಾಡಿದ್ದಾರೆ. ರಾಜಾಜಿನಗರ, ಪದ್ಮನಾಭನಗರ ಮತ್ತು ಬೆಂಜನ್ ಟೌನ್ ನಲ್ಲಿ ದಾಳಿ ನಡೆಯಿತು. ನೈಜೀರಿಯನ್ ಪ್ರಜೆ ಥಾಮಸ್ ಹೇಳಿಕೆಯ ಮೇರೆಗೆ ದಾಳಿ. ಪೂರ್ವ ವಿಭಾಗದ ಪೊಲೀಸರಿಂದ ಈ ದಾಳಿ ನಡೆಯಿತು. ಡಿಜೆ ವಚನ್ ಚಿನ್ನಪ್ಪ, ಉದ್ಯಮಿ ಭರತ್, ಸೆಲೆಬ್ರಿಟಿ ಸೋನಿಯಾ ಅಗರ್ವಾಲ್ ಮನೆ ಮೇಲೆ ಖಾಕಿ ಪಡೆ ಭರ್ಜರಿ ದಾಳಿ ನಡೆಸಿ. ಡ್ರಗ್ಸ್ ಕೇಸ್ನಲ್ಲಿ ಡಿಜೆ ವಚನ್ ಚಿನ್ನಪ್ಪ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉದ್ಯಮಿ ಭರತ್ ಕನ್ನಡದ ಖ್ಯಾತ ನಟಿಯ ಸ್ನೇಹಿತ. ನೈಜೀರಿಯನ್ ಪ್ರಜೆ ಡ್ರಗ್ ಪೆಡ್ಲರ್ ಥಾಮಸ್ ಕೊಟ್ಟಂತಹ ಹೇಳಿಕೆಯ ಮೇಲೆ ಈ ದಾಳಿ ನಡೆದಿದ್ದು. ಸಿಸಿಬಿ ಪೊಲೀಸರ ಈ ದಾಳಿಯಲ್ಲಿ ಡಿಜೆ ವಚನ್ ಚಿನ್ನಪ್ಪ ಪೊಲೀಸರ ವಶಕ್ಕೆ. ಎಸ್ ಈ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಮಂಜು. ಈಗ ಸಂಪರ್ಕದಲ್ಲಿದ್ದಾರೆ ಮಂಜು. ಡ್ರಗ್ಸ್ ದಂಧೆಯ ವಿರುದ್ಧ ಭರ್ಜರಿ ಭೇಟಿಯಾಡಿದ್ದಾರೆ ಪೊಲೀಸರು. ಈ ದಾಳಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ. ಪ್ರತಿಮಾ, ಖಂಡಿತವಾಗಿಯೂ ಕೂಡ ಅಂದರೆ ಒಂದು ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ 12 ತಾರೀಕು ಅಂದರೆ ಇದೇ ತಿಂಗಳು 12 ತಾರೀಕು ಒಂದು ದೂರು ದಾಖಲಾಗುತ್ತೆ. ಅದು ಥಾಮಸ್ ಅನ್ನೋ ಪೆಡ್ಲರ್ ಏನಿರ್ತಾನೆ ಆತನ ವಿರುದ್ಧ ಒಂದು ದೂರು ದಾಖಲಾಗುತ್ತೆ. ಆತನ ಬಳಿ ದಾಳಿಯನ್ನು ಮಾಡಿದಾಗ 16 ಲಕ್ಷದ ಮೌಲ್ಯ ಬೆಲೆಬಾಳುವಂತಹ ಒಂದು LSD ಮತ್ತು MDMA ಇದು ಸಿಗುತ್ತೆ, ಅಂದರೆ ಡ್ರಗ್ಸ್ ಸಿಗುತ್ತೆ. ಈ ಒಂದು ಡ್ರಗ್ನ ಆಧಾರದ ಮೇರೆಗೆ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಾಗ ಆತ ಒಂದು ಸ್ಫೋಟಕ ಮಾಹಿತಿ ಹೊರಹಾಕ್ತಾನೆ. ಏನು ಆತನ ಜೊತೆಗೆ DJ ಆಗಿರ್ತಕ್ಕಂಥ ಏನು ವಚನ್ ಚಿನ್ನಪ್ಪ, ಜೊತೆಗೆ ಭರತ್, ಉದ್ಯಮಿ ಭರತ್, ಜೊತೆಗೆ ಸೋನಿಯಾ ಅಗರ್ವಾಲ್, ಈ ಮೂವರು ಕೂಡ ಭಾಗಿಯಾಗಿರ್ತಿದ್ರು. ಇವರೆಲ್ಲರೂ ಕೂಡ ಪಾರ್ಟಿ ರೇರ್ ಪಾರ್ಟಿಗಳನ್ನು ಮಾಡ್ತಿದ್ರು, ಮತ್ತು ಜೊತೆಗೆ ಅವರು ಏನು ಡ್ರಗ್ಗಳನ್ನು ಸಪ್ಲೈ ಮಾಡ್ತಿದ್ರು ಅನ್ನೋದನ್ನು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಇದೇ ಹಿನ್ನೆಲೆ ಬೆಳಗ್ಗೆ 5 ಗಂಟೆಗೆ ಒಂದು ಪೊಲೀಸ್ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಪೂರ್ವ ವಿಭಾಗದ ಪೊಲೀಸರು DCP ನೇತೃತ್ವದಲ್ಲಿ ಸದ್ಯ ನಾವಿರ್ತಕ್ಕಂಥ ಸ್ಥಳ ಈಗ ವಚನ್ ಚಿನ್ನಪ್ಪ ಮನೆ ಮುಂಭಾಗದಲ್ಲಿ. ನಾವು ದೃಶ್ಯಗಳಲ್ಲಿ ನೋಡಬಹುದಾಗಿದೆ, ಇದು ವಚನ್ ಚಿನ್ನಪ್ಪ ಬಾಡಿಗೆ ಇದ್ದಿದ್ದಂಥ ಮನೆ. ಈ ಒಂದು ಏನಿದೆ ಆ ಚಿನ್ನಪ್ಪ ಗಾರ್ಡನ್ ಏನಿದೆ, ಈ ಒಂದು ಚಿನ್ನಪ್ಪ ಗಾರ್ಡನ್ನಲ್ಲಿ ಈ ಒಂದು ಮನೆ ಇದೆ. ಈ ಒಂದು ಮನೆಯ ಒಂದು ಹಿಂಬದಿಯಲ್ಲಿ ಆತ ಒಂದು ಬಾಡಿಗೆ ತೆಗೆದುಕೊಂಡಿದೆ. ನಾವು ದೃಶ್ಯಗಳಲ್ಲಿ ನಮ್ಮ ಕ್ಯಾಮ್ರಾಮನ್ ಅಂಜನ್ ಆ ಒಂದು ದೃಶ್ಯಗಳಲ್ಲಿ ಮನೆ ಆತನ ಮನೆಯನ್ನು ತೋರಿಸ್ತಾರೆ. ಬೆಳಗ್ಗೆ 5 ಗಂಟೆಗೆ ಏನು ಪೂರ್ವ ವಿಭಾಗದ ಏನು ಪೊಲೀಸರ ಇನ್ಸ್ಪೆಕ್ಟರ್ಗಳಾಗಿರ್ತಕ್ಕಂಥ 5 ಜನರ ತಂಡ ಒಂದೊಂದು ಕಡೆ ಒಂದು ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ವಚನ್ ಚಿನ್ನಪ್ಪ ಮನೆಗೆ ಏನು ಸಂತೋಷ್ ಇನ್ಸ್ಪೆಕ್ಟರ್ ಸಂತೋಷ್ ನೇತೃತ್ವದಲ್ಲಿ ದಾಳಿ ನಡೆಯಿತು. ಈ ಒಂದು ಮನೆಯಲ್ಲಿರ್ತಕ್ಕಂಥದ್ದು ಕೇವಲ ವಚನ್ ಚಿನ್ನಪ್ಪ, ಜೊತೆಗೆ ಆತನ ಗರ್ಲ್ಫ್ರೆಂಡ್ ಆಗಿರ್ತಕ್ಕಂಥವ್ರು ಇಬ್ಬರೇ ಇರ್ತಿದ್ರು. ಪ್ರಮುಖವಾಗಿ ವಚನ್ ಚಿನ್ನಪ್ಪ ಯಾವಾಗಲೂ ಒಬ್ಬರೇ ಇರ್ತಿದ್ರು, ಜೊತೆಗೆ ಆಕೆ ಗರ್ಲ್ಫ್ರೆಂಡ್ ಏನಾದ್ರು ಬಂದರೆ ಮಾತ್ರ ಇಲ್ಲಿ ಇರ್ತಿದ್ರು ಅಷ್ಟೇ ಅನ್ನೋದನ್ನು ಇಲ್ಲಿ ಸ್ಥಳೀಯವಾಗಿ ಹೇಳ್ತಕ್ಕಂಥ ಮಾತುಗಳಾಗಿದೆ. ಇಲ್ಲಿ ಒಬ್ಬರೇ ಇರುವಂಥ ಹಿನ್ನೆಲೆಯಲ್ಲಿ ಬೆಳಗಿನ ಜಾವ 5 ಗಂಟೆಗೆ ದಾಳಿಯನ್ನು ಮಾಡ್ತಾರೆ. ದಾಳಿಯನ್ನು ಮಾಡಿ ಬಹುತೇಕವಾಗಿ ಒಂದಷ್ಟು ಡ್ರಗ್ಗಳು ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಏನು ದಾಳಿಯನ್ನು ನಡೆಸಿದ ನಂತರ ಅವರನ್ನು ವಶಕ್ಕೆ ಪಡ್ಕೊಳ್ತಾರೆ. ವಶಕ್ಕೆ ಪಡ್ಕೊಂಡು ನೇರವಾಗಿ ಪೊಲೀಸ್ ಠಾಣೆಗೆ ಕರೆದೊಯ್ತಾರೆ. ಸದ್ಯ ಮನೆ ಮುಂಭಾಗದಲ್ಲಿ ನೋಡಬಹುದಾಗಿದೆ ಕಂಪ್ಲೀಟ್ಲಿ ಮನೆ ಡೋರ್ ಓಪನ್ ಆಗಿರ್ತಕ್ಕಂಥದ್ದು ಕೂಡ ಹೌದು. ಅಂದರೆ ಪ್ರಮುಖವಾಗಿ ಇಲ್ಲಿ ಯಾರೂ ಇಲ್ಲ, ಅವರೊಬ್ಬರನ್ನ ಹೊರತುಪಡಿಸಿದ್ರೆ ಯಾರೂ ಕೂಡ ಇಲ್ಲ. ಒಂದು ನಾಯಿ, ಸಾಕು ನಾಯಿ ಇದೆ, ಸಾಕು ನಾಯಿ ಮಾತ್ರ ಒಳಭಾಗದಲ್ಲಿ ಇರ್ತಕ್ಕಂಥದ್ದು. ಸದ್ಯ ಈಗ ಏನು ಪೂರ್ವ ವಿಭಾಗದ ಪೊಲೀಸರು ಇನ್ನೊಂದು ಗಂಟೆಗಳ ಕಾಲ ಸಮಯಾವಕಾಶ ಕೇಳ್ತಕ್ಕಂಥದ್ರೆ, ಪ್ರಮುಖವಾಗಿ ಈ ಒಂದು ದಾಳಿಯಲ್ಲಿ ಇನ್ನೂ ಇಬ್ಬರು ಏನು ಭರತ್ ಹಾಗೂ
ಉದ್ಯಮಿ ಭರತ್ ಹಾಗೂ ಸೋನಿಯಾ ಅಗರ್ವಾಲ್ ಮನೆ ಮೇಲೂ ಕೂಡ ಅಂದರೆ ಮನೆ ಮತ್ತು ಏನು ಮಳಿಗೆ ಮೇಲೂ ಕೂಡ ದಾಳಿ ಆಗಿರ್ತಕ್ಕಂಥದ್ದು. ದಾಳಿಯಲ್ಲಿ ಬಹುತೇಕವಾಗಿ ಏನಾದರೂ ಡ್ರಗ್ಗಳು ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ತನಿಖೆಯನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ನೋಡೋದಾದಾಗ ಥಾಮಸ್ ಏನಿದ್ದಾನೆ, ಈತ ಏನು ನೈಜೀರಿಯನ್ ಡ್ರಗ್ ಪೆಡ್ಲರ್ ಆಗಿದ್ದ, ಆತ ಪ್ರಮುಖವಾಗಿ ಇವ್ರು ಮೂವರಿಗೆ ಡ್ರಗ್ಗಳನ್ನು ಸಪ್ಲೈ ಮಾಡ್ತಿದ್ದ. ಇವರು ಏನು ಪ್ರಮುಖವಾಗಿ ಒಂದೊಂದು ರೇವ್ ಪಾರ್ಟಿಗಳನ್ನು ಮಾಡಿ ಅಲ್ಲಿ ಪಾರ್ಟಿಗಳಲ್ಲಿ ಡ್ರಗ್ ಸಪ್ಲೈ ಮಾಡಿರ್ತಕ್ಕಂಥದ್ದು ಕೂಡ ಹೌದು ಅನ್ನೋದು ಸ್ಪಷ್ಟವಾಗಿತ್ತು. ಇದೇ ಹಿನ್ನೆಲೆಯಲ್ಲಿ ಇವತ್ತು ದಾಳಿ ನಡೆದಿರ್ತಕ್ಕಂಥದ್ದು. ಇನ್ನು ಇವರನ್ನು ಕರ್ಕೊಂಡೋಗಿ ಮತ್ತು ವಿಚಾರಣೆಯಿಂದ ನಡೆಸಲಾಗುತ್ತೆ. ಇದಾದ ನಂತರ ಮತ್ತೆ 12 ಗಂಟೆಗೆ ಏನು ಪೂರ್ವ ವಿಭಾಗದ DCP ಆಗಿರ್ತಕ್ಕಂಥ ಶರಣಪ್ಪ ಅವರು ಒಂದಷ್ಟು ಏನು ಪ್ರೆಸ್ ಮೀಟನ್ನು ಮಾಡಿಕೊಂಡು, ಜೊತೆಗೆ ಹೆಚ್ಚುವರಿ ಪೊಲೀಸ್ ಆಗಿರ್ತಕ್ಕಂಥ ಮುರುಗನ್ರವರ ನೇತೃತ್ವದಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಅಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾರೆ, ಅಂದರೆ ಯಾವ್ಯಾವಾಗ ಇವರು ಪಾರ್ಟಿಗಳಲ್ಲಿ ಒಂದು ಡ್ರಗ್ಸ್ಗಳನ್ನು ಸಪ್ಲೈ ಮಾಡ್ತಿದ್ರು ಮತ್ತು ಯಾರ್ಯಾರು ಇವರ ಒಂದು ಟೀಮ್ನಲ್ಲಿ ಯಾರ್ಯಾರು ಇದ್ರು ಅನ್ನೋದನ್ನು ಕೂಡ ಸ್ಪಷ್ಟಪಡಿಸ್ತಾರೆ. ಇದರ ಜೊತೆಯಲ್ಲೇ ಕೂಡ ಥಾಮಸ್ ಹೇಗೆ ಪರಿಚಯ ಆದ ಮತ್ತು ಇವರೆಲ್ಲರಿಗೂ ಲಿಂಕ್ ಹೇಗೆ ಬೆಳ್ಕೊಳ್ತು ಮತ್ತು ಜೊತೆಗೆ ಯಾವ್ಯಾವ ಹಂತದಲ್ಲಿ ಇವರು ಪಾರ್ಟಿಗಳನ್ನು ಮಾಡ್ತಿದ್ರು ಮತ್ತು ಇದ್ರ ಜೊತೆಗೆ ಡಿ ಜೆ ಎಲ್ಲೆಲ್ಲಿ ಯಾವ್ಯಾವ ಇದಕ್ಕೆ ಪಾರ್ಟಿಗಳಿಗೆ ಹೋಗಿ DJಗಳನ್ನು ಇದು ಮಾಡ್ತಿದ್ರು ಅನ್ನೋದನ್ನು ಕೂಡ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ಕೊಂಡು ಅಲ್ಲಿ ಹೇಗೆ ಇದು ಮಾಡ್ತಿದ್ರು ಮತ್ತು 1 ಗ್ರಾಮ್ಗೆ ಎಷ್ಟು ಹಣಕ್ಕೆ ಇದನ್ನು ಮಾರಾಟ ಮಾಡ್ತಿದ್ರು ಅನ್ನೋದನ್ನು ಕೂಡ ಸ್ಪಷ್ಟಪಡಿಸ್ಕೊಳ್ತಾರೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.